ಕೆಆರ್ಎಸ್ ಬಿರ್ಕು ವಿಚಾರ ಬಿರ್ಕು ಅಥೆಂಟಿಕೇಟೆಡ್ ಕುಮಾರಸ್ವಾಮಿ ಅವರು ಅಲ್ಲ ಸುಮಲತಾ ಅವರು ಅಲ್ಲ ನಾನು ಅಲ್ಲ ಆಡಭಾಷೆಯಲ್ಲಿ ಹೇಳ್ಬೋದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು ಆದರೆ ಬಿರ್ಕ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಅದಕ್ಕೆ ಟೆಕ್ನಿಕಲ್ ಟೀಮ್ ಇದೆ ಕೆಆರ್ಎಸ್ ಅದಕ್ಕೆ ಇಲಾಖೆ ನೀರಾವರಿ ಇಲಾಖೆ ಅವರಷ್ಟೇ ಅದನ್ನ ಸ್ಪಷ್ಟಪಡಿಸಬೇಕು ಇವರೇನಾದ್ರೂ ಸುಮಲತಾ ಅವರು ಅಥವಾ ಕುಮಾರಸ್ವಾಮಿ ಅವರು ಈ ತರದ ಕನ್ಫ್ಯೂಸ್ ಇದ್ರೆ ನೇರವಾಗಿ ಇಲಾಖೆಯವರಿಗೆ ಪತ್ರ ಬರೀಬೇಕು ಇಲಾಖೆಯವರಿಂದ ಸ್ಪಷ್ಟೀಕರಣ ಪಡ್ಕೋಬೇಕು ಡ್ಯಾಮೇಜ್ ಎಷ್ಟು ಮಟ್ಟಿಗೆ ಆಗಿದೆ ಏನು ಅಂತೇಳಿ ಇದು ಇಡೀ ಜಿಲ್ಲೆ ರಾಜ್ಯ ಜನ ಒಂದು 7-8 ಜಿಲ್ಲೆಗೆ ತಮಿಳುನಾಡಿಗೂ ಸೇರಿ ಇದು ಬಹಳ ಮುಖ್ಯವಾದಂತಹ ಕೆಆರ್ಎಸ್ ಡ್ಯಾಮ್ ಸೊ ಅದರಿಂದ ಸೊ ಈ ಬಿರ್ಕು ಅನ್ನೋ ಒಂದು ವಿಚಾರವನ್ನ ಅನಾವಶ್ಯಕವಾಗಿ ಬೀದಿಗೆಳ್ಕೊಂಡು ಇದನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮತ್ತು ಮೇಡಮ್ಗೆ ಅವ್ರ ಮಾತಿನ ಹಿನ್ನೆಲೆ ಇರ್ತಕ್ಕಂಥ ಕಾಳಜಿ ಅಲ್ಲಿ ಕ್ರಷರ್ ಬಹಳ ವರ್ಷದಿಂದ ಓಡ್ತಾ ಇದೆ 20 ಕಿಲೋಮೀಟರ್ ದೂರ ಅವರು ಬಂದ್ ಮಾಡಿದ್ರು ಇವತ್ತು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತ ಮತ್ತು ಜಿಯಾಲಜಿಸ್ಟ್ ಪ್ರತಿ ದಿವಸ ಅಲ್ಲಿ ಕಾವಲಾಕಿದ್ದಾರೆ ಇವರಿಗೆ ಬಾಯ್ಕಟ್ ಮಾಡಿರ್ತಕ್ಕಂಥ ಏರಿಯಾದಲ್ಲಿ ಕಾನೂನು ಬಾಹಿರವಾದಂತಹ ಚಟುವಟಿಕೆ ನಡೀಬಾರದು ಅಂತ ಇರೋಂತ ಏರಿಯಾದಲ್ಲಿ ಕಾವಲಾಕುವಂತ ದುಸ್ಥಿತಿಗೆ ನಮ್ಮ ಸರ್ಕಾರ ಬರಬೇಕಾ ಅಲ್ಲಿ ಹೊಡಿಬಾರದು ಅಂದ್ರೆ ಹೊಡಿಬಾರದು ಅಲ್ಲಿ ಕತ್ತು ಹೊಡಿತಾರೆ ಇವರು ಹೋಗಿ ಪೊಲೀಸ್ ಅನ್ನು ವ್ಯಾನ್ ಹಾಕೊಂಡು ನಿಲ್ಲಿಸ್ಕೋಬೇಕು ಅಂತ ಅಂದ್ರೆ ನಾವು ಎಷ್ಟು ವೀಕ್ ಇದೀವಿ ಜಿಲ್ಲಾಡಳಿತ ಆಗ್ಲಿ ಮತ್ತು ಸರ್ಕಾರ ಆಗ್ಲಿ ಎಷ್ಟು ವೀಕ್ ಇದೀವಿ ಅಂತ ಅನಿಸುತ್ತೆ ಅಲ್ಲಿಗೆ ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನ ಸ್ಟಾಪ್ ಮಾಡಿಸಕ್ ಆಗಲ್ಲ ಅಂದ್ರೆ ನಾವು ಇನ್ಎಫಿಷಿಯಂಟ್ ಅಂತ ಅನ್ನೋದು ಅಥವಾ ಇಲ್ಲ ಇದ್ರ ಬಗ್ಗೆ ಯಾವ ಭಾಷೆ ಹೇಳೋದೋ ಗೊತ್ತಿಲ್ಲ ಇವತ್ತಿಗೂ ಸಹ ಒಂದು ಪೊಲೀಸ್ ವ್ಯಾನ್ ನಿಂತಿದೆ ಇವತ್ತು ಸಹ ಜಿಯಾಲಜಿಸ್ಟ್ ದಿವಸ ಹೋಗಿ ಬರ್ತಾರಂತೆ ಇವತ್ತು ಸಹ ಜಿಲ್ಲಾಧಿಕಾರಿಗಳು ಮಾನಿಟರ್ ಮಾಡ್ತಾರೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಡಿಎಸ್ಪಿ ಹೋಗ್ತಾ ಬರ್ತಾರೆ ಒಂದು ಕಾನೂನು ಬಾಹಿರವಾದಂತ ಒಂದು ಏರಿಯಾದಲ್ಲಿ ಕೆಆರ್ಎಸ್ ಡ್ಯಾಮೇಜ್ ಆಗುತ್ತೆ ಅದು ಮಾಡಬಾರದು 20 ಕಿಲೋಮೀಟರ್ ಅಂತ ಬಂದ್ ಮಾಡಿರ್ತಕ್ಕಂತ ಏರಿಯಾದಲ್ಲಿ ಚಟುವಟಿಕೆಗಳು ಆಗಿಂದಾಗೆ ನಡೆಯುತ್ತೆ ಅಂದ್ರೆ ಇದು ಯಾರ ಪ್ರಭಾವ ಯಾರ ಎಂಪ್ಲಾಯೀಸ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಪ್ರಭಾವಿಗಳು ಇದನ್ನ ನಾವು ಸರ್ಕಾರ ಮಾಡಬೇಕು ಎಚ್ಚರಿಕೆಯಿಂದ ಇದನ್ನ ಇನ್ನೂ ಮುಂದೆ ಇದನ್ನು ಬೆಳಕಣೆ ಹೋಗ್ಬಿಟ್ರೆ ಇಡೀ ಸರ್ಕಾರನೇ ತಲೆ ಬಗ್ಗಿಸಬೇಕಾಗತ್ತೆ ಇದಕ್ಕೆ ಇದೇನು ಸಣ್ಣ ವಿಚಾರ ಅಂತ ಅನ್ಕೊಂಡಿದ್ರೆ ತಪ್ಪು ಅಂದೆ ಮತ್ತೆ ಇದಾದ ಮೇಲೆ ಮೊನ್ನೆ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಮೊನ್ನೆ ಕುಮಾರಣ್ಣರು ನಾವೆಲ್ಲ ಕುಮಾರಣ್ಣ ಬಹಳ ಪ್ರೀತಿ ಕುಮಾರಣ್ಣ ಬಗ್ಗೆ ಅವ್ರು ಮಾತ್ರ ನಮ್ಮನ್ನು ಬೈಬಾರದು ನಾವು ಬೈಯೋದಕ್ಕೆ ನಮಗೆ ಅವಕಾಶನೂ ಇಲ್ಲ ಅಧಿಕಾರನೂ ಇಲ್ಲ ನನ್ನ ಸಂಸ್ಕಾರನೂ ಪಾಪ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ ಶುಗರ್ ಫ್ಯಾಕ್ಟ್ರಿ ಸ್ಟಾಪ್ ಆದದ್ದು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸಪೋರ್ಟಿಂದ ಮುಖ್ಯಮಂತ್ರಿ ಆಗಿದ್ರಲ್ಲ ಅದಕ್ಕೂ ಹೇಳ್ಬಿಡ್ತಾರೆ ಅದನ್ನ ಯಾರು ಸಪೋರ್ಟ್ ಕೇಳಿದರು ಅವ್ರನ್ನ ಅಂತ ಆದ್ರೆ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದ್ದು ಸತ್ಯ ಅಲ್ಲ ಇವ್ರು ಕೇಳಿರ್ಲಿಲ್ಲ ನಾವು ಕೊಟ್ಟು ನಾವೇ ಆದ್ರೂ ಸತ್ಯ ಅಲ್ಲ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋ ಟೈಮ್ನಲ್ಲಿ ಸೀಟಲ್ಲಿ ಇದ್ದಾಗ ಈ ಶುಗರ್ ಫ್ಯಾಕ್ಟ್ರಿ ಸ್ಟಾಪ್ ಆದ್ರು ಇಲ್ಲಿವರೆಗೆ ಅದು ಓಪನ್ ಆಗಿಲ್ಲ ಇವ್ರು ಇವತ್ತು ಹೋಗಿ ಅಲ್ಲಿ ಓಪನ್ ಮಾಡಬೇಕು ಅದು ಆಕ್ಷನ್ ಮಾಡು ಅಂತ ಕೇಳಿದ್ರು ಒಳಗಡೆ ಅಥವಾ ಇಲ್ಲ ಗವರ್ಮೆಂಟ್ ಸ್ಟಾರ್ಟ್ ಮಾಡಿ ಅಂದ್ರು ಅಥವಾ ಓಎನ್ಎಂ ಕೊಡು ಅಂದ್ರೂ ಗೊತ್ತಿಲ್ಲ ಬಟ್ ಆದ್ರೆ ಇದಕ್ಕೆ ನಗ್ಬಕ ಅಥವಾ ತಮಾಷೆಗ ಅಂತ ಕೇಳಬೇಕಾಗುತ್ತೆ ಇವರೇ ತಿಳಿಸಿ ಇವರು ಹೋಗ್ಬಿಟ್ಟು ಯಡಿಯೂರಪ್ಪ ಹತ್ರ ಏನಂತ ಕೇಳಕ್ ಹೋಗಿದ್ದಾರೋ ಗೊತ್ತಿಲ್ಲ ಮತ್ತು ಮೂರನೇದು